ಇಲ್ಲಿ ಆ ಮಂಗನ ಹಿಡೀಲಿಕ್ಕೆ ಏನೇನು ಸಾಧನ ಸಲಕರಣೆಗಳು ತಂದಿರಿ? ಈಗ ನಾವು ರಾಮದುರ್ಗದ ಮಡ್ಡಿ ಓಣಿ ಮತ್ತು ನೇಕಾರ್ಪೇಟದಲ್ಲಿ ಮಂಗಿನ ಹಾವಳಿ ಒಂದು 2-3 ದಿವಸದಿಂದ ನಡೀತದೆ. ಒಂದು 10-15 ಜನಕ್ಕೆ ಕಡ್ದದ. ಮತ್ತು ಅದ್ರ ಸಂಬಂಧ ನಮ್ಮ ಮೇಲಾಧಿಕಾರಿಗಳ ಸಲಹೆ ಮೇರೆಗೆ ನಾವು ಮೊದಲು ಅದನ್ನು ಓಡ್ಸಾಕೆ ನೋಡಿದ್ದೀವಿ ರೀ. ಓಡ್ಸಾಕೆ ನೋಡಿದ್ವು ಅಂತಂದ್ರೆ ಅದೇನು ಮತ್ತೆ ಸುತ್ತ ಹಾಕಿ ಮತ್ತು ಅದೇ ಸ್ಥಳಕ್ಕೆ ಬರೋದದ. ಅದಕ್ಕೆ ಈಗ ಸ್ಪೆಷಲಿಸ್ಟ್ ಅಂತ ಒಬ್ಬರ ಕುಶಲ ಅಂದ್ರೆ ಎಕ್ಸ್ಪರ್ಟ್ ಅವ್ರನ್ನ ಕರೆಸಿದ್ವು, ಘನಾಚಾರ್ಯ ಅಂತ. ಅವರು ಮಂಗ್ಯ ಹಿಡಿಯೋ ಸಾಧನಗಳನ್ನು ಬಲಿ ಮತ್ತು ಪ್ಲಸ್ ಅದ್ರದ್ದು ಇದನ್ನು ಹಿಡ್ಕೊಂಡು ವಾಹನ ಸಮೇತನ ಬಂದರು. ಅವರಿಂದ ನಾವು ಸ್ವಲ್ಪ ಮಂಗ್ಯನ ಹಿಡಿಯೋ ಪ್ರಯತ್ನ ನಡೆಸಿದೆವು. ಈಗ ನೋಡೋಣ, ಪಬ್ಲಿಕ್ ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟ ಸ್ವಲ್ಪ ತಿಳಿ ಆಯ್ತಂದ್ರೆ ನಾವು ಮಂಗನ ಹಿಡಿಯೋಲ್ಲಿ ಯಶಸ್ವಿ ಹಾಕುವು. ಸ್ವಲ್ಪ ದೂರ ಬರುವಂಥ ಕೆಲಸ ನೀವು ಮಾಡ್ಬೋದಲ್ಲ ರೀ? ಪೊಲೀಸ್ ಅವ್ರ ಸಪೋರ್ಟ್ ತೊಗೊಂಡು ನಾವು ಮಾಡತ್ತೇವೆ ರೀ. ಆದ್ರೆ ಪಬ್ಲಿಕ್ ಸ್ವಲ್ಪ ಹಂಗೆ ಅವ್ರಿಗೆ ಇಂಟ್ರೆಸ್ಟ್ ಸ್ವಲ್ಪ ಮಂಗ್ಯಾನ ಹೆಂಗೆ ಹಿಡಿತಾರ ಅನ್ನೋದು ಒಂದು ಇಂಟ್ರೆಸ್ಟ್ಲೇ ಸ್ವಲ್ಪ ಇದಾಗುತ್ತೆ, ಅದರಿಂದ ಡಿಸ್ಟರ್ಬೆನ್ಸ್ ಆಗೋದದ. ಸ್ವಲ್ಪ ಪಬ್ಲಿಕ್ ಸ್ವಲ್ಪ ಸರಿತಂದ್ರೆ ನಮ್ಗೆ ಅನುಕೂಲ ಆಗತ್ತೆ, ಅದನ್ನು ಮಂಗ್ಯಾನ ನಾವು ಹಿಡಿದು ಕೊಡ್ತೇವೆ. ಹಾಂ, ಓಕೆ.